हाय हेलो फ्रेंड्स हेगिदीरा एल्लरू चेन्नागिदीरा इवत्तु नानु आपल हलवा माडोण अंत इट्कोंडिदीनि आपल हलवा माड्ता इदीनि इदन्न शुरुविंद हेगे माडोदु अंत मोदलिंद तोरिस्तीनि बन्नि ई तर हलवा टेस्टी आगिरुवंत हलवा हेगे माडोदु अंत हेळ्ता इदीनि मोदलिंद हेगे माडोदु अंत तोरिस्तीनि बन्नि स्नेहितरे ಇದು 1 ಕೆಜಿ ಆಪಲ್ ತಗೊಂಡಿದ್ದೀನಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಇದನ್ನ ಈಗ ಹೆಚ್ಚೋಣ ನೋಡಿ ಈ ತರ ಎಲ್ಲ ಮಾಡ್ಕೊಂಡಿದ್ದೀನಿ ಜಿ ಬೀಜ ಎಲ್ಲ ತೆಗೆದುಬಿಟ್ಟು ಏನು ಬೀಜ ಒಂದೊಂದು ಇರಬಾರದು ಎಲ್ಲ ಕ್ಲೀನ್ ಆಗಿ ಬೀಜ ತೆಗೆದು ಈ ತರ ಮಾಡ್ಕೊಂಡಿದ್ದೀನಿ ಈಗ ಇದನ್ನ ಈ ಕಡೆ ಇಟ್ಕೊಂಡು ಇದನ್ನ ಈಗ ಒಂದೊಂದು ತಿರುಕಬೇಕು ಎಲ್ಲವೂ ಸ್ನೇಹಿತರೆ ಎಲ್ಲವೂ ಈ ತರ ತಿರುಕಬೇಕು ತೋರಿಸ್ತೀನಿ ಎಲ್ಲವೂ ತುರಿದು ನೋಡಿ ಎಲ್ಲ ಹೀಗಾಗಿದೆ ಎಲ್ಲ ತುರಿದಿಟ್ಕೊಂಡಿದ್ದೀನಿ ಈಗ ಮುಂದೆ ಏನು ಮಾಡೋದು ಅಂತ ಹೇಳ್ತೀನಿ ಈಗ ಸ್ಟೌ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಸ್ಟೌ ಹಚ್ಚೋಣ ಕಡಿಮೆ ಇಟ್ಕೊಳ್ಳಿ ಸ್ವಲ್ಪ ತುಪ್ಪ ಹಾಕೋಣ ಸ್ವಲ್ಪ ತುಪ್ಪ ಹಾಕಿ ಸ್ವಲ್ಪ ತುಪ್ಪ ಹಾಕಿ ಈಗ ಗೋಡಂಬಿ ಹುರ್ಕೊಳ್ಳೋಣ ಇವತ್ತು ಆರೋಗ್ಯ ಸರಿ ಇರಲಿಲ್ಲ ಇವತ್ತು ಒಂಥರ ಶೀತ ಆಗಿಬಿಟ್ಟಿತ್ತು ನಾನು ಒಂಥರ ಬ್ಯಾರಾಮೀಟ್ರ್ ಇದ್ದಂಗೆ ಏನಾದರೂ ಮಳೆ ಬರುತ್ತೆ ಅನ್ನೋ ಸೂಚನೆ ಇತ್ತು ಅಂದರೆ ತಕ್ಷಣ ಶೀತ ಆಗಿಬಿಡುತ್ತೆ ಮೂಗೆಲ್ಲ ಕಟ್ಬಿಟ್ಟು ಫುಲ್ಲು ಶೀತ ತಲೆನೋವಾಗ್ಬಿಡುತ್ತೆ ಹಾಗಾಗಿ ಆಗಿರಲಿಲ್ಲ ಇಷ್ಟೊತ್ತು ಈಗ ಸ್ವಲ್ಪ ಸುಧಾರಿಸ್ಕೊಂಡಿದ್ದೀನಿ ಅದಕ್ಕೆ ಮಾಡೋಣ ಅಂತ ಈಗ ಗೋಡಂಬಿ ಹುರ್ಕೊಂಡು ಸಾಕು ತೆಗೆಯೋಣ ಇದಕ್ಕೇನೆ ಈಗ ಇದಕ್ಕೇನೆ ಈಗ ಈ ತುರಿದಿದ್ದೆಲ್ಲ ಹಾಕಿ ಈ ತರ ಹಾಕಬೇಕು
ಬೇಯಿಸಿ ಹಾಕಿದರೆ ಇದಾಗುತ್ತೆ, ಹೊಗೆ ಬರುತ್ತೆ ಅಂತ ನಿಧಾನ ಹಾಕ್ತಾ ಇದ್ದೀನಿ. ಹುರಿದಿದ್ದೆಲ್ಲ ಇದಕ್ಕೆ ಹಾಕುತ್ತೆ. ಈಗ ಎತ್ತರ ಇಟ್ಕೊಂಬಿಡಿ. ಇದಕ್ಕೆ ನೀರು ಹಾಕೋ ಅಗತ್ಯ ಇಲ್ಲ, ಚೆನ್ನಾಗಿದ್ರಲ್ಲೇ ಬೇಯಲಿ. ಇದೆ ನೀರೇ ಬಿಟ್ಕೊಂಡು, ನೀರು ಬಿಟ್ಕೊಂಡು ಇದರಲ್ಲಿ ಬೇಯುತ್ತೆ. ಸಿಪ್ಪೆ ಸಮೇತನೇ ತುರಿದಿರೋದು, ಸಿಪ್ಪೆ ಅಲ್ಲಲ್ಲಲ್ಲೇ ಒಂಚೂರು ಕಂಡ್ರೆ ಏನಾಗಲ್ಲ. ಹ್ಞೂ, ಸ್ವಲ್ಪ ತೆಗೆದಿದ್ದೀನಿ, ಆಗ ಅಕಸ್ಮಾತ್ ಏನಾದ್ರು ಬಂತು ಅಂದರೆ ತೆಗೆದ್ಬಿಡಿ, ಪರವಾಗಿಲ್ಲ, ತಲೆ ಕೆಡಿಸ್ಕೊಳ್ಳೋಂಥದ್ದೇನಿಲ್ಲ. ಸಿಪ್ಪೆ ತುರಿದು ಹೋಯಿತು ಅಂದರೆ ಪರವಾಗಿಲ್ಲ, ಸಿಪ್ಪೆ ಇರಲಿಲ್ಲ ಬಂತು ಅದರಲ್ಲೂ ನುರಿದೆ ಅಂತ ಹೇಳಿದ್ರೆ ತೆಗೆದ್ಬಿಡಿ, ಪರವಾಗಿಲ್ಲ, ಅಡ್ಡಿಯಿಲ್ಲ, ಆಗುತ್ತೊಂದ್ಸರಿ ತುರಿದ. ಗಟ್ಟಿದ್ರೆ ಚೆನ್ನಾಗಿ ಬೇಯಲಿ. ಈಗ ಒಂದು ತಟ್ಟೆ ಮುಚ್ಚಿಟ್ಬಿಟ್ಟು ಬೇಯಿಸೋಣ. ಈಗ ನೋಡಿ, ಈಗ ಬೆಂದಿದೆ, ಇದು ಈ ಥರ ಆಗಿದೆಲ್ಲ, ಸ್ಮ್ಯಾಶ್ ಆದಂಗೆ ಆಗಿರುತ್ತೆ, ಒಳ್ಳೆ ಮೆತ್ತಗಾಗಿರುತ್ತೆ. ಈಗ ಇದಕ್ಕೆ ಸಕ್ಕರೆ ಹಾಕೋಣ. ಇದು ಸ್ವಲ್ಪ ಹುಳಿ ಅಂಶ ಬಂದಿರುತ್ತಲ್ಲ, ಅದಕ್ಕೆ ನೋಡ್ಕೊಳ್ಳೋಣ. ನಾನು ಈ ಕಪ್ಪಲ್ಲಿ 2 ಕಪ್ ಹಾಕ್ತೀನಿ ನೋಡಿ. ಎರಡು ಕಪ್ ಹಾಕಿದ್ದೀನಿ, ಅದು ತುಂಬ ಆಗಿರಲಿಲ್ಲಲ್ಲ, ಅದಕ್ಕೆ ಸ್ವಲ್ಪ ಹಾಕಿದ್ದು. ಹಾಕಬೇಕು ಅಂದರೆ ಸಿಹಿ ಮತ್ತೆ ಹಾಕ್ಕೊಳ್ಳಿ, ಇದು ಜಾಸ್ತಿ ಅಂತೂ ಆಗಿರಲ್ಲ, ಯಾಕೆಂದರೆ ಯಾವಾಗ್ಲೂ ಆ್ಯಪಲ್ ಸ್ವಲ್ಪ ಹುಳ್ಳುಳ್ಳಿಗೆ ತಾನೇ ಇರುತ್ತೆ, ಇದಕ್ಕೆ ಇದ್ರೆ ಸೆನ್ಸ್ ಹಾಕ್ಕೋಬೋದು ನೀವು. ಈಗ ನಾನು ಇದಕ್ಕೆ ಏಲಕ್ಕಿ ಹಾಕ್ತಾ ಇದ್ದೀನಿ, ಆಮೇಲೆ ಸ್ವಲ್ಪ ಕಲರ್ ಹಾಕ್ತಾ ಇದ್ದೀನಿ, ಕೇಸರಿ ಪೌಡ್ರ್. ಈ ಕೇಸರಿ ಪೌಡ್ರ್ ಬೇಕಿದ್ರೆ ಹಾಕ್ಕೋಬೋದು, ಕೆಲವ್ರಿಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಈಗ ಸಕ್ಕರೆ ಹಾಕಿರೋದ್ರಿಂದ ನೀರು ಬಿಟ್ಕೊಂತ ಬರುತ್ತಲ್ವಾ, ಸ್ವಲ್ಪ ಇದಾಗುತ್ತೆ, ಡ್ರೈ ಆಗಬೇಕು ಈಗ ಚೆನ್ನಾಗಿದ್ರಲ್ಲೇ. ತುಂಬ ಆ್ಯಪಲ್ ಇತ್ತು ಅಂದರೆ ಒಂದೊಂದ್ಸರಿ ಈ ಥರ ಮಾಡ್ಬೋದು, ಚೆನ್ನಾಗಿರುತ್ತೆ. ಇದೊಂದು ಸ್ವಲ್ಪ ಡ್ರೈ ಆಗಲಿ, ಹಿಂಗೆ ನೋಡಿ ಹೇಗಾಗ್ತಾ ಇದೆ. ಇನ್ನೂ ಸ್ವಲ್ಪ ಆಗಬೇಕು, ಒಂಚೂರು ಇನ್ನೂ ಸ್ವಲ್ಪ ಡ್ರೈ ಆಗಬೇಕು. ಈಗ ಕಡಿಮೆ ಇಟ್ಕೊಂಡೇ ಮಾಡಬೇಕು, ಜಾಸ್ತಿ ಇಟ್ಕೊಂಬಿಟ್ರೆ ಸೀದೋಗ್ಬಿಡುತ್ತೆ, ಆಮೇಲೆ ಟೇಸ್ಟೇ ಹೋಗ್ಬಿಡುತ್ತೆ. ಈಗ ಈ ಟೈಮಲ್ಲಿ ನೀವು ನೋಡ್ಕೊಳ್ಳಿ, ಸಿಹಿಗೆ ಬೇಕಾದರೆ ಕಡಿಮೆ ಹೆಚ್ಚು ಏನಾದರೂ ಬೇಕಿದ್ರೆ ನೋಡಿಕೊಂಡು ಮತ್ತೆ ಹಾಕ್ಕೋಬೋದು. ನೋಡಿ ಕಲರ್ ಹೇಗಿದಲ್ವ, ಇನ್ನೊಂದು ಸ್ವಲ್ಪ ಆಗಬೇಕಿದೆ. ಸ್ನೇಹಿತರೆ ಆಗಿದೆ ಇದು, ಇದನ್ನು ಈಗ ಸ್ಟವ್ ಆಫ್ ಮಾಡಿ ಇಳಿಸ್ತೀನಿ, ಸರ್ವಿಂಗ್ ಬೌಲಿಗೆ ತೊಗೊಂಡು ಹೇಳ್ತೀನಿ. ಈಗ ಇದನ್ನು ಸರ್ವಿಂಗ್ ಬೌಲಿಗೆ ಒಂದು ಪ್ಲೇಟಿಗೆ ತೊಗೊಂಡು ತಟ್ಟೆಗೆ ತಗೊಂಡು ಇದಕ್ಕೆ ಗೋಡಂಬಿನ ಹುರಿದಿದ್ವಲ್ಲ ಅದನ್ನು ಡೆಕೋರೇಟ್ ಮಾಡೋಣ. ಈಗ ಇದಕ್ಕೆ ಇದ್ಬಿಟ್ರೆ ಮುಗೀತು, ಟೇಸ್ಟಿಯಾಗಿರೋಂಥ ಆ್ಯಪಲ್ ಹಲ್ವಾ ರೆಡಿ.
ಸ್ನೇಹಿತರೆ ಆಪಲ್ ಹಲ್ವಾ ರೆಡಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು